ಆತ್ಮೀಯ ಎಚ್ 16 ನ್ಯೂಸ್ ಅಥವಾ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಚೇತರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ಒಂದು ವಿಶೇಷ ಸುದ್ದಿಯನ್ನು ತಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಗೋಕಾಕದಲ್ಲಿ ಸಾಲ ಕೊಡುವವರ ಸಂಖ್ಯೆ ಹೇರಳಾದಷ್ಟು ಸಾಲ ತೆಗೆದುಕೊಳ್ಳೋರು ಸಹ ಸಾಕಷ್ಟು ಆಗಿದೆ. ಹೀಗಾಗಿ ಊರಲ್ಲಿ ಏನೇನು ಸುದ್ದಿಗಳು ಕೇಳಿ ಬರ್ತಾ ಇದ್ದಾವ. ಸಾಲ ತೆಗೆದುಕೊಂಡವ್ರ ಮಾಲ ಕೆಲವೊಂದಿಷ್ಟು ಕೆಲವೊಂದು ಸಂಘಗಳಿದ್ದಾವ. ಸ್ವಸಹಾಯ ಸಂಘ ಅಂತಲ್ರಿ, ಮತ್ತೆ ನೋಡ್ರಿ ಆ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ನಿಮಗೆ ಆ ಸಂಘಗಳ ಹೆಸರುಗಳನ್ನು. ನಾವು ಒಂದಿಷ್ಟು ಈ ದೃಶ್ಯದಲ್ಲಿ ಸರ್ವೆ ಮಾಡಿದಾಗ, ಕೆಲವೊಂದಿಷ್ಟು ಕುಟುಂಬಗಳಿಗೆ ಭೇಟಿಯಾದಾಗ ಅವರು ತಮ್ಮ ನೋವುಗಳನ್ನು ತೊಡ್ಕೊಂಡಿದ್ದಾರೆ. ಆ್ಯಕ್ಚುವಲಿ ಅವ್ರು ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಸಾಲ ಕೊಟ್ಟವರು ಎಷ್ಟು ಬಡ್ಡಿ ಬೀಳ್ತದೆ, ಫ್ಲ್ಯಾಟ್ ಇಂಟ್ರೆಸ್ಟ್ ಏನು ಎಂತು. ಹಾಂ, ಇಲ್ಲೇ 10-15% ಇಂಟ್ರೆಸ್ಟ್ ತೊಗೊಳ್ಳೋಂಥವ್ರು ಇದ್ದಾರೆ. ಮತ್ತು ಸಾಲ ಕೊಟ್ಟು ರಾತ್ರಿಯಲ್ಲಿ ಹೋಗಿ ಉಸಿರು ಮಾಡುವಂಥವ್ರು ಇದ್ದಾರೆ. ಇವೆಲ್ಲನೂ ಇವತ್ತು ನಮ್ಮ ವರದಿಗಾರರೊಂದಿಗೆ ಇಲ್ಲಿ ನೊಂದು ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ಇದರ ಅರ್ಥ ಸಾಲ ತೆಗೆದುಕೊಂಡವರೆಲ್ಲ ಸಜ್ಜನರು ಅಂತ ಇಲ್ಲಿ ಅರ್ಥ ಅಲ್ಲ, ಅದನ್ನು ತನಿಖೆ ಆಗಬೇಕಾಗಿದೆ ಇವತ್ತು. ಆ ದಿಶೆಯಲ್ಲಿ ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಗೋಕಾಕ್ ಪೊಲೀಸರು ಆಗಿರ್ಬೋದು ಅಥವಾ ಇನ್ನುಳಿದವ್ರ ತನಿಖಾ ಸಂಸ್ಥೆಗಳು ಆಗಿರ್ಬೋದು, ಅದು ತನಿಖೆ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ, ಬ್ಯಾಂಕರ್ಸ್ಗೆ ಅನ್ಯಾಯ ಆಗಿದ್ರೆ ಬ್ಯಾಂಕರ್ಸ್ಗೆ, ಇಲ್ಲ ಸಾಲ ತೆಗೆದುಕೊಂಡವ್ರಿಗೆ ಅನ್ಯಾಯ ಆಗಿದ್ರೆ ಅವ್ರಿಗೆ ಒಂದು ನ್ಯಾಯ ಪರಿಹಾರ ಕೊಡಬೇಕಾಗಿದ್ದು. ಆ ದಿಶೆಯಲ್ಲಿ ಈ ವರದಿಯ ಮೊದಲು ನೋಡ್ರಿ, ನೋಡಿದ ನಂತರ ಮತ್ತೆ ಮಾತಾಡೋಣ. ಮೊದಲೇದಾಗಿ ಹೇಳ್ರಿ, ಯಾವ ಸಂಘದವ್ರು ಬಂದದು ನಿಮಗೆ ತ್ರಾಸದು ಕೊಡ್ತಾರೆ? ಇಲ್ಲಿ ಸಂಘಗಳ ಹೆಸರುಗಳು ಏನು? ರಾತ್ ನೌ ಬಜೆ ಆಗ ಬೈಠೆ. ಓಕೆ, ರಹಿ ಬಾತ್ ಕೌನ್ ಕೌನ್ ಸೆ ಸಂಘ ವಾಲೆ ಕಿತನೆ ಮನೆ ಕಿತನೆ ತಕ್ ಲೋನ್ ಮಿಲ್ತಿ ಆ ವಹಾ ಸೆ ಹಮೇ 40,000 ಲಿ 40,000 ಕಾ ಲೋನ್ ಹೈ ಔರ್ ಪೂರಾ ಕಾ ಪೂರಾ ಕ್ಯಾ ಕ್ಯಾ ಧಮಕಿ ದೇತೆ ತುಮ್ನಾ ಕಿ ನೈ ಪೈಸಾ ವಸ್ತಾ ಭರ್ನಾ ಸಕತೆ ನೋ ಈ ನೀ ಸಮೇ ಭರ್ನಾ ಚಸಾ ಏಕ್ ದಿನ ಕಾ ಟೈಮ್ ದೇಗಾ ದೇತೆ ನೀ ಆಜ್ ಏಕ್ ದಿನ ಲಾಸ್ಟ್ ಕಂತ ಏಕ್ ದಿನ ಭರ್ನಾ ಸಮೇ ಕಾ ತರ ಭರ್ನಾ ಚಸ ನೈ ಭರೆ ತೋ ನೈ ಭರ ತಮ ಜಾತೆ ನೀ ಭರೆ ಸೆ ಜಾತೆ ನೀ ಹಮೇ ಭರ್ನಾ ಸಕತೆ ನೋ ಬೀ ಕೋಯಿ ದಮ ದಮಕಿ ದೇತೆ ಟೈಮ್ ದೇಗಾ ದೇತೆ ನೀ ಹಮ್ನಾ ಉಪರ್ ಚಲ್ ರನೇ ಹಮ್ನಾ ಏಕ್ ದಿನ ಭರ್ನಾ ಸಕತೆ ಕಾ ತರ ಭರ್ನಾ ಚಸ ಕುಚ್ ಬಿ ಹೋಂಡೆ ಭರ್ನಾ ಚಸ ಭರ್ನಾ ಸಕತೆ ನೋ ಇಸ್ಕೆ ಪಾಸ್ ಲಾಗ ಭರೋ ಗತೆ ಲೋಕಾಂ ಪಾಸ್ ಮಂಗಲಕ ಭರೋ ತುಮ್ಯಾ ಸಕತೆ ನೋ ಲೋಕಾಕ ಪಾಸ್ ಮಂಗಲಕ ಭರೋ ಕ್ಯಾ ತು ಬಿ ಕರ ಕಬಿ ಭರೋ और उनका नाम क्या क्या है, कौन कौन से वो ये हैं सर आए यहाँ पर आते हैं जो? सुनील सर. और खाली IDFC का ही आपका यहाँ पर है? संघ के नाम बोलो. संघ के नाम ग्रामीण IDFC सूर्यदया समस्ता 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 पिरामिल वाला आते हैं? आता ही है पिरामिल वाला. आप गालियां वगैरह देते हैं? गालियों नहीं देते, हट्टी गेन ना तिंतीर इधन तिंतीर शगना तिंतीर हेल तिंतीर ಈ ಟೈಪ್ ಆಗಿ ಮಾತಾಡ್ತೀವಿ. ಔರ ಘರ್ ಕೆ ಸಾಮಾನ ವಗೈರಾ ಲೇಕೆ ಜಾತೆ ಕಿ ನಹೀ ಜಾತೆ? ಘರ್ ಕೆ ಸಾಮಾನ ನಹೀ, ಪರ್ಸು ಸಕ್ಸಮ್ ವಾಲೆ ಆಕೋ ಫುಲ್ ಜಬರ್ದಸ್ತಿ ಬೈಕಾ ಮೇಟ್ ಹುವಾ. वो आपको छपले बटे तो सुन रहे ना, बट भरना से भरना करके मैं वो पैसे तो नहीं मेरे पास, गैस के लिए भर लेगा तो नहीं, बट पैसे लग भरना तुम्हें कहाँ से भी लाओ तुम ना, हाँ, वट भरना माल नहीं है, माल नहीं है तुम्हें कैसा भरते? भरो भरो हाँ. और धमकी वगैरह देते क्या पुलिस आके? धमकी देते क्या तुम ना? नहीं, हमें क्यों मसले करने करते हैं? हमें कहता ना कि मैंने फिर क्या मसले काम करने करने के करते हैं तो ना पुलिस आके धमकी भी देते हैं? और यहाँ पर कितने लोग यहाँ से गांव छोड़ को जाए तुम्हारे? बहुत लोग ಭರ್ನಾ ಪೈಸೆ ಕರ್ಕೊತಾ
कोई मेहरबानी नहीं, रहम दिखाएंगे नहीं। गाली गलौज करके पैसे वसूलते आप ही बोल रहे थे कि शादी वगैरह थी। हाँ, हमारे घर में शादी थी, आके कितने 8-10 जने आए थे सर, आके वो मेहमान के सामने पूरी अब आए थे सर, लोग भरे पैसे ऐसा। उनका कंत कितने रहते हैं महीने का? उनको हमें ले उसके ऊपर रहना भरने का, सब संगा काला काला घर का भरने का। मैंने इनका बड्डे का क्या है, मैंने बड्डी ज्यादा रहती है, बड्डी ज्यादा रहती है मतलब फ्लैट इंटरेस्ट रहती है कि रिड्यूसिंग रहती है? मैंने फ्लैट बोले तो वो बड्डी जो है वो सेमिच रहती है, रिड्यूसिंग बोले तो जितना आपका प्रिंसिपल अमाउंट कम होता रहता है वैसा नहीं, एक इंच लेवल बढ़ने का। अभी अभी तुमने 10,000 रुपये लिए, 10,000 का मैंने 2,000 बड्डी और फिर कांत मिला को 2,000 भर रहे हैं, पूरा वत्ताच भरने का। ये 40,000 में 2,170 रुपए भरने, दो वर्ष पूरा भरने का। तो इसमें कोई ये नहीं रिड्यूसिंग वगैरह कुछ नहीं, मैंने जितना रकम ली है 40,000 लिए, अब 36,000 होती है, 30,000 होती है, उसके हिसाब से बड्डी नहीं, लास्ट तक भरने का। और तुमने कोई पुलिस के पास जाके कंप्लेंट वगैरह दी? नहीं नहीं, हमारे अदमे क्या करते नहीं, हमारे अदमे सुनते नहीं मेरी बात, हमें डर को लोगों पास लग घूमने का हमें वाटर। घर आके पास चिल्लाते हैं, घर मानते हैं ऐसा चिल्लाते हैं, ये नहीं मटा तर बैठ रही है ऐसा बोलते घर आओगे, यहाँ पर कोई धर्मस्थल वाला आते हैं क्या? नहीं, बाकी जो भी है IDFC सूर्योदय सक्षम बैठे तो उड़ते थे नहीं, अंदर ही चाको बैठते, मैंने महिलाएं हैं कुछ बाकी जो भी है IDFC सूर्योदय सक्षम बैठे तो उड़ते थे नहीं, अंदर ही चाको बैठते, मैंने महिलाएं हैं कुछ परवाह नहीं, अंदर आके बैठे तो बैठे छोड़ दो, अंदर आके बैठ छोड़ने का, पूरा का पूरा दादागिरी करते हैं, पैसे होना ನಮಗೇನು ಸಂಬಂಧ ಇಲ್ಲ, ನಿಮ್ದು ಏನು ಸಂಬಂಧ ಇಲ್ಲ, ನಾವೇನ್ ಮಾಡ್ಬೇಕ್ರಿ ಅಮ್ಮರಿ, ನಿಮ್ದು ಮನ್ಯಾಗಿನ ವಿಷಯ, ನನ್ನ ಮೂತ ಇದ್ರು ನಾ ಕುಂಕುಮ ಹೋಗಾರ ಅಂತಾರ ಅವ್ರು, ಇದು ನೀ ಸಲಿ ಪೊಲೀಸ್ ಕಂಪ್ಲೇಂಟ್ ಅದು ಮಾಡ್ಬೇಕಂತ ಹೇಳಿ ನಿಮ್ ತಲೆಗದ ಹೋದಾವೇನ? ಎಲ್ಲ ಒಂದ್ ಒಪ್ಪಟ್ಟ ಆದ್ರೆ ಮಾಡಿ,
ಒಟ್ಟಾರೆ ಇವ್ರದಂತೂ ಸಂಘದವ್ರದಂತೂ ದಾದಾಗಿರಿ ಅಂತೂ ಇಲ್ಲಿ ಜೋರ ಐತಿ. ಇನ್ನೊಂದು ಹೇಳ್ರಿ ನನಗ, ಇದ ಒಟ್ಟಾರೆ ಎಕ್ಸಾಕ್ಟ್ ಆಗಿ ನಿಮಗ ಒಂದ ಸಂಘದಿಂದ ಇಷ್ಟು ರೊಕ್ಕ ಕೊಡ್ಬೇಕಂತ ಇರ್ತೈತೋ, ಏನು ಎರಡು ಮೂರು ಸಂಘಗಳದು ರೊಕ್ಕ ಕೊಡ್ತಾರೆ ಕಂಟಿನ್ಯೂಸ್ ಆಗಿ, ಅದೊಂದು ಹೇಳ್ರಿ. ಅಂದ್ರೆ ಎರಡ್ ಮೂರು ಸಂಘಗಳು ಒಮ್ಮಿಗೆ ಕೂಡ ರೊಕ್ಕ ಕೊಡುದು ಅಂದ್ರೆ ಒಂದಾಗ ಅಂದ್ರ ಒಂದ್ ಸಂಘ ಮುಗಿದ ಕೂಡ ಇನ್ನೊಂದ್ ಸಂಘದ ಸಾಲ ಕೊಡಂಗಿಲ್ಲ, ಅದ್ರ ಜೊತೆ ಜೊತೆಗೆ ಇನ್ನೊಂದ್ ಸಾಲ ಕೊಟ್ಟಬಿಡುದು. ಒಟ್ಟಾರೆ ಟೈಮ್ ಕೇಳಿದ್ರು ಟೈಮ್ ಕೊಡತಿಲ್ಲ. ನೀವು ನೋಡಿದ್ರಲ್ಲ ಇಲ್ಲಿವರೆಗೆ ಆ ಹೆಣ್ಮಕ್ಳು ಯಾವ ರೀತಿಯಾಗಿ ತಮ್ಮ ಮನದ ನೋವುಗಳು ಹೇಳ್ಕೊಳ್ತಾ ಇದ್ದಾರೆ, ಯಾವಾಗ ಬರ್ತಾರ, ವಸೂಲಿಗೆ ಏನು ಮಾಡ್ತಾರ, ಆ ಸಂಘಟನೆ ಹೆಸರು ನೀವು ಕೇಳಿದಿರಿ. ಈಗ ನಾವಿಲ್ಲಿ ಕೇಳ್ತಾ ಇರೋದಿಷ್ಟ, ನಾವಿಲ್ಲಿ ಈ ಸರ್ವೆ ಮಾಡಿಸೋಕ್ಕೆ ಅಥವಾ ಇದನ್ನು ವರದಿ ಮಾಡಲಿಕ್ಕೆ ಕಾರಣ ಇಷ್ಟ, ಈ ಸಾಲದಿಂದಾಗಿ ಯಾರೂ ಸಹಾಯ ಕೊಡೋದು ಮತ್ತು ಬ್ಯಾಂಕ್ಗಳು ದಿವಾಳಿ ಹೇಳ್ಕೊಡೋದು. ಯಾಕಪ್ಪ ಅಂದರೆ ಇವತ್ತು ನಾವೆಲ್ಲ ಪ್ರೈವಟೈಸೇಷನ್ ಮಾಡಿ ಪ್ರೈವೇಟ್ ಕೈ ಕೊಡ್ತಾ ಇದ್ವಿ, ಪ್ರೈವೇಟ್ದವ್ರು ಆದರೂ ಸಹಿತ ಅವರು ತಮ್ಮ ಇಂಟ್ರೆಸ್ಟ್ ಬಗ್ಗೆ ಅರ್ಬೈ ರೂಪಿಸ್ಬೇಕು, ನೋಡ್ಕೋಬೇಕು. ಇಬ್ಬರದ್ದು ಧರ್ಮ ಕರ್ಮ, ಸಾಲ ತೊಗೊಂಡವ್ರದ್ದು ಕರ್ಮ ಧರ್ಮ, ಸಾಲ ಕೊಟ್ಟವ್ರದ್ದು ಕರ್ಮ ಧರ್ಮ. ಏನೋ ಸಾಲ ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡು ಡಿಕ್ಟೇಟರ್ ಆಗೋದು, ಅವ್ರನ್ನ ಬೆನ್ನು ಹೋಗ್ತಿದ್ರು, ರಾತ್ರಿ ಓಡಾಡಿಸೋದು ಎಲ್ಲ ನಾವು ಅವ್ರ ಬಾಯ್ದಲ್ಲಿ ಕೇಳಿದಿರಿ. ಈಗ ಅದಕ್ಕಾಗಿ ಇಲ್ಲಿ ಪೊಲೀಸರಾಗಿ ದಯವಿಟ್ಟು ಈ ದಿಸ್ಟೆಯಲ್ಲೇ ಹೋಗಿ ಎನ್ಕ್ವೈರಿ ಮಾಡಿಕೊಂಡು ಇದಕ್ಕೊಂದು ನ್ಯಾಯ ಒದಗಿಸುವಂಥ ಕೆಲಸ. ಆದರೆ ಇಬ್ಬರು ಉಳಿಯಿಲ್ಲ ನಮಗೆ, ಯಾಕಂದ್ರೆ ಬ್ಯಾಂಕು ಬೇಕು, ಅದ್ರ ಜೊತೆಗೆ ಈ ಜನ ತೆಗೆದುಕೊಳ್ಳೋಂಥವ್ರು ಬೇಕು. ಯಾಕಂದರೆ ಅನಿವಾರ್ಯತೆಯಿಂದ ಸಾಲ ಮಾಡ್ತಾಯಿರ್ತಾರೆ ಯಾರಾದರೂ. ಅದಕ್ಕಾಗಿ ಈ ಒಂದು ಏನು ಪರಿಸ್ಥಿತಿ ನಮ್ಮ ಬೆಳವಣಿಗೆ ಆಗ್ತಾ ಇದೆ, ದೆಬ್ಬಾಳಿಗೆ ಬೆಳೀತಾ ಇದೆ, ನಿಲ್ಲಬೇಕು ಅನ್ನೋದು ಒಂದು ನಮ್ಮ ಹೇ ಸೀತಾರಾಮದ ಅಥವಾ ಎಚ್ ಸೃಷ್ಟಿಯಿಂದ ಒಂದು ಆಶಯ. ಆ ದಿಶೆಯಲ್ಲಿ ನೀವು ಮಾಡ್ಬೋದು ತಿಳ್ಕೊಂಡಿದ್ದೀನಿ. ಮತ್ತು ನೀವು ಇದನ್ನು ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು, ಜೊತೆ ಸಬ್ಸ್ಕ್ರೈಬ್ ಮಾಡ್ಬೋದು. ಯಾಕಪ್ಪ ಅಂದ್ರೆ ಎಚ್ ಸಿಕ್ಸ್ಟೀನ್ ನ್ಯೂಸ್ ಅಥವಾ ಎಚ್ 16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗನ್ನಡಿ ಅಷ್ಟೇ ಅಲ್ಲ, ಅದು ನಿಮ್ಮ ಹಿತೈಷಿ ಕೂಡ. ವಂದನೆಗಳು.